ಬೆಂಗಳೂರಿನ ದೇವರ ಚಿಕ್ಕನಹಳ್ಳಿಯಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಅಗ್ನಿ ದುರಂತ ಕಾರಣಗಳನ್ನು ಇನ್ನು ಹುಡುಕ್ತಾ ಇದ್ದಾರೆ ಏನಾಯಿತು ಅಂತಕಂತದ್ದೇ ಗೊತ್ತಿಲ್ಲ ಹಾಲ್ ನಲ್ಲಿ ಬೆಂಕಿ ಹತ್ತಿಕೊಂಡ್ತು ಅಂತಾರೆ ಸಿಲಿಂಡರ್ ಗಳು ಸೇಫ್ ಅಂತಾರೆ ಯುಪಿಎಸ್ ಬ್ಲಾಸ್ಟ್ ಆಗಿರಬಹುದು ಅಂತಾರೆ ಬಟ್ ಬ್ಲಾಸ್ಟ್ ಆಗಿರುವಂತ ಯಾವುದೇ ಕುರುಹು ಸಿಗ್ತಾ ಇಲ್ಲ ಏನಾಯಿತು ಹಾಗಾದ್ರೆ ಬೆಂಕಿ ಅವಘಡ ಅದಕ್ಕೆ ಕಾರಣ ನಿಖರವಾಗಿ ಏನು ಅಂತಕಂತದ್ದನ್ನ ಪೊಲೀಸರೇ ಹೇಳಬೇಕು ಸ್ಫೋಟಕ್ಕೆ ಎಲೆಕ್ಟ್ರಾನಿಕ್ ಉಪಕರಣವೇ ಕಾರಣ ಅಂತಕಂತ ಮಾಹಿತಿ ಬರ್ತಾ ಇದೆ ಬೆಂಕಿ ಹತ್ತಿಕೊಂಡಿದ್ದು ಅಡಿಗೆ ಮನೆಯಲ್ಲಲ್ಲ ಹಾಲ್ ನಲ್ಲಿ ಪಕ್ಕದ ಫ್ಲಾಟ್ ನಲ್ಲಿದ್ದ ಭಾಗ್ಯರೇಖಾ ಮಗಳು ಪ್ರೀತಿ ಅಳಿಯ ಸಂದೀಪ್ ಹೇಳಿರೋದು ಬೆಂಕಿ ಹತ್ತಿಕೊಂಡ ತಕ್ಷಣ ಅಳಿಯನಿಗೆ ಕರೆ ಮಾಡ್ತಾರೆ ಭಾಗ್ಯರೇಖಾ ಇತರ ಹತ್ತಿಕೊಂಡಿದೆ ಅಂತ ಮನೆಗೆ ಬೆಂಕಿ ಹತ್ತಿಕೊಂಡಿದೆ ಬಾರಪ್ಪ ಅಂತ ಅಳಿಯನಿಗೆ ಕರೆ ಮಾಡ್ತಾರೆ ಫೋನ್ ನಲ್ಲಿ ಮಾತನಾಡುತ್ತಾ ಅತ್ತೆಯ ಫ್ಲಾಟ್ ಗೆ ದೌಡಾಯಿಸುತ್ತಾನೆ ಅಳಿಯ ಆ ಸಂದರ್ಭದಲ್ಲಿ ದುರಂತದ ಬಗ್ಗೆ ಭಾಗ್ಯರೇಖಾ ಅಳಿಯ ಸಂದೀಪ್ ಅವರು ಆಡಿರತಕ್ಕಂತ ಮಾತು ನಾನು ಬಾಗಿಲು ತೆಕ್ಕೊಂಡು ಹೋದೆ ನನ್ನ ಮೈ ಮೇಲೂ ಬೆಂಕಿ ಬಿತ್ತು ಹಾಲ್ ನಲ್ಲಿ ಬೆಂಕಿ ಹತ್ತಿಕೊಂಡಿದೆ ಇದು ಕಿಚನ್ ನಲ್ಲಿ ಆಗಿರೋದಲ್ಲ ನೋಡಿ ಕಿಚನ್ ನೂ ಕಾರಣ ಅಲ್ಲ ಹಾಗಾದ್ರೆ ಹಾಗಾದ್ರೆ ಏನು ಕಾರಣ ಯುಪಿಎಸ್ ಇಂದ ಆಗಿರಬೇಕು ಅಷ್ಟೇ ಆಗಿದ್ರೆ ಇಲ್ಲ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹತ್ತಿರಬೇಕು ಈಗ ಎಲೆಕ್ಟ್ರಿಕಲ್ ಸ್ವಿಚ್ ಗಳು ಪಕ್ಕದಲ್ಲೇ ಸ್ಕ್ರೀನ್ ಗಳು ಇರ್ತವೆ ಅದೆಲ್ಲ ಹೈಲಿ ಸೆನ್ಸಿಟಿವ್ ಬಟ್ಟೆಗಳು ಅವೆಲ್ಲ ಒಂಚೂರು ಬೆಂಕಿ ಹತ್ತಿಕೊಂಡ್ರೆ ಧಗ್ಗನ್ ಬಿಡುತ್ತೆ ಆ ತರ ಏನೋ ಆಗಿರಬೇಕು ಇಲ್ಲ ಯುಪಿಎಸ್ ಸೋರಿಕೆ ಆಗಿರಬೇಕು ಯುಪಿಎಸ್ ನಿಂದ ಆಗಿರಬೇಕು ಏನೋ ಒಂದು ಕಾರಣ ಅಂತೂ ಇದ್ದೇ ಇದೆ ಬಟ್ ಬ್ಲಾಸ್ಟ್ ಆಗಿಲ್ಲ ಬ್ಲಾಸ್ಟ್ ಆದರೆ ಅದರ ಎಫೆಕ್ಟೇ ಬೇರೆ ಥರ ಇರುತ್ತೆ ಗೋಡೆ ಗೀಡೆಗೆಲ್ಲ ಹಾನಿ ಆಗೋದು ಆಯ್ತಾ ಪಿಲ್ಲರ್ಗೆ ಡ್ಯಾಮೇಜ್ ಆಗೋದು ಈ ಥರ ಏನೂ ಆಗಿಲ್ಲ ಅಲ್ಲಿ ಹಾಗಾಗಿ ಬೆಂಕಿ ಕಾರಣ ಏನು ಅಂತಕ್ಕಂಥದ್ದನ್ನು ಹುಡುಕೋದೇ ದೊಡ್ಡ ಸಮಸ್ಯೆ ಈಗ ದೊಡ್ಡ ಸವಾಲು ಅದಕ್ಕೋಸ್ಕರ ಈಗ ಮನೆಯನ್ನು ಕೂಲಂಕುಷವಾಗಿ ತಪಾಸಣೆ ಮಾಡಬೇಕಾಗತ್ತೆ ಇವರು ದೇವ್ರ ಮನೆ ದೀಪ ಹಚ್ಚಿದ್ರ ಪಕ್ಕದಲ್ಲಿ ಬಟ್ಟೆ ಇತ್ತ ಕೆಲವರು ಮನೆಯಲ್ಲಿ ತುಂಬ ನಿರ್ಲಕ್ಷ್ಯ ಮಾಡ್ತಾರೆ ಈ ಥರ ಆಗುತ್ತೆ ಆಯಿತಾ ಒಣಗಾಕಿದ ಬಟ್ಟೆ ಎಲ್ಲ ತಂದು ಅಲ್ಲೇ ಸೋಫಾ ಮೇಲೆ ಬಿಸಾಕ್ಬಿಡೋದು ಹೀಗೆಲ್ಲ ತುಂಬ ಜನ ಮಾಡ್ತಾರೆ ಅಲ್ಲೇನು ಬಟ್ಟೆ ಕಾಟನ್ ಬಟ್ಟೆಗಳಿದ್ದರೆ ಸಾಕು ರೀ ಕಾಟನ್ ಬಟ್ಟೆಗಳಿದ್ದರೆ ಒಂದಕ್ಕೊಂದು ಒಂದಕ್ಕೊಂದು ಭಗ್ ಅಂತ ಸ್ಪ್ರೆಡ್ ಆಗ್ಬಿಡುತ್ತೆ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಅಗ್ನಿ ಅವಘಡ ನಡೆದಿರುವಂತಹ ಸ್ಥಳದಲ್ಲಿ ಸದ್ಯ ನಾವಿದ್ದೀವಿ ಇಲ್ಲಿನ ಸೆಕ್ಯೂರಿಟಿಗಳ ಮಾಹಿತಿಯ ಪ್ರಕಾರ ನೀವು ಕೇಳೋದಾದ್ರೆ ನಿನ್ನೆ ಘಟನೆ ನಡೆದಾಗ 3:30 ಆ ಸಂದರ್ಭದಲ್ಲಿ ಇಡೀ ಅಪಾರ್ಟ್ಮೆಂಟ್ ನಲ್ಲಿ 9 ಗ್ಯಾಸ್ ಅಂದ್ರೆ ಅಗ್ನಿ ನಂದಿಸುವಂತಹ ಗ್ಯಾಸ್ ಗಳ ರೀಫಿಲಿಂಗ್ ಮಾಡುವಂತಹದ್ದು ಈಗಾಗಲೇ ಎಕ್ಸ್ಪೈರ್ ಆಗಿತ್ತು ಆ ಹಂತದಲ್ಲಿ ನನ್ನ ರೀಫಿಲಿಂಗ್ ಮಾಡುವಂತಹದ್ನ ಖಾಲಿ ಆಗಿತ್ತು ಅದನ್ನ ಪ್ರಯತ್ನ ಮಾಡಿದ್ರೆ ಇರೋದು 9 ಸಿಲಿಂಡರ್ ಗಳನ್ನ ಬಳಸಿದ್ರು ಸಹ ಯಾವುದೇ ಫಲಕಾರಿ ಆಗ್ಲಿಲ್ಲ ತುಂಬಾ ಪ್ರಯತ್ನ ಮಾಡಿದ್ವಿ ಅಂದ್ರೆ ಆ ಸಿಲಿಂಡರ್ ಗಳಿದ್ದಂತಹ ಯಾವುದೇ ರೀಫಿಲಿಂಗ್ ಗ್ಯಾಸ್ ಆಗ್ಲಿ ಯಾವ್ದಾಗ್ಲಿ ಯೂಸ್ ಆಗ್ಲಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ ಇನ್ನು ಇಡೀ ರಾತ್ರಿ ಬಿಲ್ಡಿಂಗ್ ಅನ್ನ ಮಾಜರ್ ಮಾಡೋದಿರಬಹುದು ಇಲ್ಲಿನ ಎಲ್ಲಾ ವ್ಯವಸ್ಥೆಗಳದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಿರಬಹುದು ಸೇಫ್ಟಿ ವಿಚಾರ ಇರಬಹುದು ನಿಗದಿತ ಕಾರಣ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಬೇರೆ ಏನ್ ಕಾರಣ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಪೊಲೀಸರು ಸಹ ಸ್ಥಳದಲ್ಲೇ ಕಳೆದ ರಾತ್ರಿಯಿಂದ ಇಲ್ಲೇ ಕಳೆದರೆ 10 ಹೆಚ್ಚು ಜನ ಪೊಲೀಸರು ಇಲ್ಲೇ ಮೊಕ್ಕ ಹೊಡೆದು ಸೆಕ್ಯೂರಿಟಿ ಕೆಲಸವನ್ನ ಮಾಡಲಾಗ್ತಾ ಇದೆ ಸದ್ಯ ಸುಮಾರು 3 ಜನ ಸೆಕ್ಯೂರಿಟಿಗಳು ಇಲ್ಲೇ ಇದ್ದಾರೆ 10 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿರುವಂತಹವರು ಅಂದ್ರೆ 6 ವರ್ಷಗಳ ಹಿಂದೆ ಇದಕ್ಕೆ ಓಸಿ ಸಿಕ್ಕಿದೆ ಅದಕ್ಕೆ ಮುಂಚಿತವಾಗಿ 4 ವರ್ಷ ಇದನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಸೊ ಅಲ್ಲಿಯೂ ಸಹ ಕೆಲಸ ಮಾಡಿದಂತಹ ಹಲವು ಸಿಬ್ಬಂದಿಗಳಿದ್ದಾರೆ ಆಶ್ರಿತ್ ಅಸ್ಪೈರ್ ಅನ್ನುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಸದ್ದ ಸಾಕಷ್ಟು ಮೌನ ಕಾಡ್ತಾ ಇದೆ ಯಾಕೆ ಅಂದ್ರೆ ಸುತ್ತಮುತ್ತಲಿನವರು ಏನಾಯ್ತು ಏನಾಯ್ತು ಅಂತ ಕೇಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ 3 ದಿನಗಳ ಹಿಂದೆಯಷ್ಟೇ ಇಲ್ಲಿಗೆ ಆಗಮಿಸಿದ್ರು ಅನ್ನುವಂತಹ ಮಾಹಿತಿ ಇದೆ ಸೊ ಈ ಹಂತದಲ್ಲಿ ಅವ್ರನ್ನ ಬದುಕಿಸಕ್ಕಾಗಿಲ್ಲ ಅನ್ಬೋದು ಅಂದ್ರೆ ಮೇನ್ ಡೋರ್ ಮೂಲಕ ಬಂದಿದ್ರೆ ಖಂಡಿತವಾಗ್ಲೂ ಕಾಪಾಡಬಹುದಿತ್ತು ಆದ್ರೆ ಬ್ಯಾಕ್ ಡೋರ್ ಇಂದ ಬಂದ್ರು ಹಾಗಾಗಿ ಅವ್ರನ್ನ ರೆಸ್ಕ್ಯೂ ಮಾಡಕ್ ಆಗ್ಲಿಲ್ಲ ಅನ್ನುವಂಥದ್ದು ಎಲ್ಲರ ಮಾತಾಗಿದೆ ಬೆಂಗಳೂರಿನ ಕ್ಯಾಮರಾ ಅಜಯ್ ಜೊತೆ ನಂದಿನಿ ಪಬ್ಲಿಕ್ ಟಿವಿ ಬಟ್ ಅದು ಹಿಂದ್ಗಡೆಯಿಂದ ಬಂದಿದ್ದಾರೆ ಮುಂದ್ಗಡೆಯಿಂದ ಬಂದಿದ್ದಾರೆ ಆ ಟೈಮ್ನಲ್ಲಿ ನಾವು ಇಲ್ಲಿ ಮಾತಾಡ್ಬೋದು ನಾವು ಏನು ಬೇಕಾದರೂ ಬಟ್ ಆ ಟೈಮ್ನಲ್ಲಿ ಅವ್ರು ಏನಾಗಿತ್ತು ಯಾಕೆಂದರೆ ಅವರು ಬದುಕಿದ್ದಿದ್ರೆ ಏನಾಯಿತು ಅಂತಂದ್ಬಿಟ್ಟು ಅವರಿಂದ ಮಾಹಿತಿ ಪಡಿಬೋದಾಗಿತ್ತು ಈಗ ಅವ್ರು ಬದುಕೇ ಇಲ್ವಲ್ಲ ಅವ್ರು ಬದುಕೇ ಇಲ್ಲ ಅಂತಂದಮೇಲೆ ಈಗ ಅವರೇ ಪ್ರತ್ಯಕ್ಷದರ್ಶಿಗಳು ಅವರೇ ಸತ್ತೋಗಿದ್ದಾರೆ ಈಗ ಭೀಮಸೇನ್ ರಾವ್ ಅವ್ರನ್ನ ಕೇಳೋಣ ಅಂತಂದರೆ ಅವ್ರಿಗೆ ಮಾಹಿತಿ ಇಲ್ಲ ಸಂದೀಪ್ ಅನ್ನೋರು ಅಂದರೆ ಅಳಿಯ ಭಾಗ್ಯರೇಖಾ ಅವ್ರ ಅಳಿಯ ತನಗೆ ಗೊತ್ತಿರೋ ಮಾಹಿತಿನ ಅವ್ರು ಕೊಟ್ಟಿದ್ದಾರೆ ಹಾಗಾಗಿ ಇದು ಪೊಲೀಸ್ ತನಿಖೆಯಿಂದಷ್ಟೇ ದೃಢವಾಗಬೇಕು ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಾಯಿ ಮತ್ತು ಮಗಳು ಸಜೀವ ದಹನವಾಗಿದ್ದಾರೆ ಕಣ್ಣೆದರೆ ನೋಡಿ ಆಕೆ ಹೆಲ್ಪ್ ಮೀ ಅಂತ ಕೂಕೋತಾ ಇದ್ರು ಕೂಡ ಯಾರೂ ಹೋಗೋಕ್ಕಾಗಿಲ್ಲ ಅಲ್ಲಿ ಈ ಗ್ರಿಲ್ಗಳನ್ನ ಯಾಕೆ ಹಾಕಿರ್ತಾರೆ ಈ ಕಳ್ಳತನ ಮತ್ತೊಂದು ಮಗದೊಂದು ತಪ್ಪಿಸೋಕ್ಕೋಸ್ಕರ ಈ ಬಾಲ್ಕನಿಗಳೇನಿರ್ತವೆ ಬಾಲ್ಕನಿಗಳಿಗೆ ಗ್ರಿಲ್ ಹಾಕ್ತಾರೆ ಯಾರೂ ಬಿಲ್ಡಿಂಗಿಂದ ಬಿಲ್ಡಿಂಗಿಗೆ ಬರಬಾರ್ದು ಜಂಪ್ ಮಾಡಬಾರ್ದು ಬಿಲ್ಡಿಂಗ್ ಹತ್ತಬಾರ್ದು ಈ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಗ್ರಿಲ್ಸ್ ಹಾಕಿರ್ತಾರೆ ನೋಡಿ ಇವರಿಗೆ ಪಾಪ ಆ ಗ್ರಿಲ್ ಹಾಕಿರೋದೇ ಮೃತ್ಯುವಿಗೆ ಕಾರಣವಾಯ್ತಾ ಅಂತ ಕೂಡ ಅನ್ಸುತ್ತೆ ಯಾಕೆಂತಂದರೆ ಅವ್ರಿಗೆ ಆ ಗ್ರಿಲ್ ಏನಾದರೂ ಓಪನ್ ಇದ್ದಿದ್ರೆ ಏನಾದರೂ ಒಂದು ಪ್ರಯತ್ನ ಮಾಡ್ಬೋದಾಗಿತ್ತು ಬರೋಕ್ಕಾಗಲೇ ಇಲ್ಲ ಅವ್ರಿಗೆ ಒಳಗಡೆ ಸಿಕ್ಕಾಕೊಂಬಿಟ್ರು ಸೊ ಹಾಗಾಗಿ ಈ ಥರದ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ
ಎಲೆಕ್ಟ್ರಾನಿಕ್ ವಸ್ತುಗಳಿಂದಲೇ ಬೆಂಕಿ ಹೊತ್ತುಕೊಳ್ತಾ ಇದೆಯಾ? ಕಳೆದ ತಿಂಗಳು ವಿಜಯನಗರದ ಮನೆಯಲ್ಲೂ ಕೂಡ ಇದೇ ರೀತಿ ಸ್ಫೋಟ ಆಗಿತ್ತು. ಸೂರ್ಯನಾರಾಯಣ ಎನ್ನುವರ ಮನೆಯಲ್ಲಿ ಸ್ಫೋಟ ಸಂಭವಿಸಿತ್ತು. ಕಳೆದ ತಿಂಗಳು ಫ್ರಿಜ್ ಸ್ಫೋಟದಿಂದ ಆ ಘಟನೆ ನಡೆದಿದ್ದರ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಈಗ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಸ್ಫೋಟವಾಗಿದೆ. ನಿಮಗೆ ಜ್ಞಾಪಕ ಇರಬೇಕು, ಈಗ ಒಂದು ತಿಂಗಳು ಕೂಡ ಆಗಿಲ್ಲ ಇನ್ನುವೇ ಆ ಸಿಲಿಂಡರ್ ಸ್ಫೋಟದಿಂದ ಹಿಂಗಾಗಿತ್ತು. ಮನೆಯೆಲ್ಲ ಹತ್ತುಕೊಂಡಿತ್ತು ಆ ಸಿಲಿಂಡರ್ ಅಂತಿರಲ್ಲ ಫ್ರಿಡ್ಜ್ ಸ್ಫೋಟದಿಂದ. ಹಾಗಾಗಿ ಇವಾಗ ಇದೇ ರೀತಿ ಆಗ್ತಾ ಇದೆ. ಇದಕ್ಕೇನು ಮೆಜರ್ ಸೆಕ್ಯೂರಿಟಿ ಮೆಜರ್ಸನ್ನು ತಗೋಬೇಕು ನೋಡಬೇಕು ಇದನ್ನು. ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ಬಿ ಬಿ ಎಂ ಪಿ ಪ್ಲ್ಯಾನ್ ಅಪ್ರೂವಲ್ ಆಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಸಿಲಿಂಡರನ್ನು ಮನೆಯಲ್ಲಿ ಇಟ್ಕೊಳ್ಳೋ ಮೆಥಡ್ಗೆ ಒಪ್ಪಲ್ಲ, ಪ್ಲ್ಯಾನ್ಗೆ ಅಪ್ರೂವಲ್ ಕೊಡಲ್ಲ. ನೀವು ಸಿಲಿಂಡರ್ಗಳನ್ನ ಕೆಳಗಡೆನೇ ಇಡಬೇಕು, ಅದೆಷ್ಟೇ ಫ್ಲೋರ್ ಆದರೂ ಕೂಡ ಕೆಳಗಡೆನೇ ಸಿಲಿಂಡರ್ನ ಇಡಬೇಕು. ಪೈಪ್ಲೈನನ್ನು ಹಾಕಿರ್ತಾರೆ ನಿಮಗೆ, ಮನೆ ಒಳಗಡೆ ಗ್ಯಾಸ್ ಬರೀ ಗ್ಯಾಸ್ ಬರುತ್ತೆ ಹೊರತು ಸಿಲಿಂಡರ್ ಕೆಳಗಡೆ ಫ್ಲೋರ್ನಲ್ಲಿರುತ್ತೆ. ಆ ಥರನೇ ಇವಾಗ ಎಲ್ಲ ಕಡೆ ಪ್ಲ್ಯಾನ್ಗೆ ಅಪ್ರೂವಲ್ ಕೊಡ್ತಾ ಇರೋದು. ಹಾಗಿದ್ದರೂ ಇವೆಲ್ಲ ದುರಂತಗಳು ಏನಾಯಿತು ನೋಡೋಣ. ಸ್ವಲ್ಪ ಶಾಕಲ್ಲಿದ್ದಾರೆ ಅವ್ರ ಕುಟುಂಬದವರು, ಅವ್ರೇನಾದರೂ ಇನ್ನಷ್ಟು ಮಾಹಿತಿ ಕೊಡ್ಬೋದಾ ಮಾಧ್ಯಮದವರ ಮುಂದೆ ಬಂದು ಅಂತ ನಾವು ಕೂಡ ಕಾಯ್ತಾ ಇದ್ವಿ.